ಪ್ರಧಾನಿ ಮೋದಿ ಅವರು ಮೈ ಬಿ ಚೌಕಿದಾರ್ ಈ ಕರೆ ದೇಶದಾದ್ಯಂತ ಹವಾ ಎಬ್ಬಿಸಿದೆ. ಶನಿವಾರವಷ್ಟೇ ಈ ಕುರಿತು ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿ ಪ್ರಧಾನಿ ಎಲ್ಲರೂ ನಾನು ಚೌಕಿದಾರ ಎಂದು ಘೋಷಿಸುವಂತೆ ಕರೆ ನೀಡಿದ್ದರು. ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿ ಇವರ ಹೊಸ ಹೆಸರು. ಆದರೆ ಹೀಗೆ ತಮ್ಮ ಹೆಸರು ಬದಲಾಯಿಸಿಕೊಂಡವರು ಮೋದಿ ಹಾಗೂ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಟ್ವಿಟರ್ನಲ್ಲಿ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಬದಲಾಯಿಸಿಕೊಂಡ್ರು ಏನಂತ ಬದಲಾಯಿಸಿಕೊಂಡ್ರು ಅಂತ ಅಚ್ಚರಿ ಆಗ್ತಿದೆಯಾ? ಮೋದಿ ಹಾಗೂ ಅಮಿತ್ ಶಾ ಅವರು ಟ್ವಿಟರ್ ಹೆಸರಿನ ಮುಂದೆ ಚೌಕಿದಾರ್ ಅಂತ ಹೆಸರಿಸಲಾಗಿದೆ. ಹಿಂದೆ ನರೇಂದ್ರ ಮೋದಿ ಅಂತ ಅಷ್ಟೇ ಇತ್ತು, ಈಗ ಚೌಕಿದಾರ್ ನರೇಂದ್ರ ಮೋದಿ ಅಂತ ಕೂಡ ಮಾಡಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ನಿನ್ನೆಯಷ್ಟೇ ಮೈ ಬಿ ಚೌಕಿದಾರ್ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಮೈ ಮೇ ಬಿ ಚೌಕಿದಾರ್ ಅನ್ನೋ ಟ್ಯಾಗ್ ಲೈನ್ ಅಡಿಯಲ್ಲಿ ಪ್ರಧಾನಿ ಟ್ವಿಟರ್ಗೆ ಅಪ್ಲೋಡ್ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಮಾಡಿದೆ. ತಮ್ಮನ್ನ ತಾವು ಚೌಕಿದಾರ್ ಅಂದ ಮೋದಿ, ದೇಶದ ಹಿತಾಸಕ್ತಿಗಳನ್ನು ಕಾಯುವ ಚೌಕಿದಾರ್ ನಾನು ಅಂತ ಟ್ವೀಟ್ ಮಾಡಿದ್ದಾರೆ. ಭ್ರಷ್ಟಾಚಾರ ಮತ್ತು ಲಂಚಾವತಾರದ ವಿರುದ್ಧ ಹೋರಾಡಲು ಮೈ ಬಿ ಚೌಕಿದಾರ್ ನಾನು ಕೂಡ ಕಾವಲುಗಾರ ಪ್ರತಿಜ್ಞೆ ಸ್ವೀಕರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ನಿನ್ನೆಯಷ್ಟೇ ಕರೆ ನೀಡಿದ್ದರು. ಹೀಗಾಗಿ ಇಂದು ಬಹುತೇಕ ಬಿಜೆಪಿ ನಾಯಕರ ಹೆಸರುಗಳ ಹಿಂದೆ ಚೌಕಿದಾರ್ ಎಂಬ ನಾಮ ವಿಶೇಷಣ ಗೋಚರಿಸುತ್ತಿದೆ. ದೇಶದಲ್ಲಿ ಮೈ ಬಿ ಚೌಕಿದಾರ್ ಅಭಿಯಾನ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು, ನಂತರದ ಕೆಲವೇ ಕ್ಷಣಗಳಲ್ಲಿ ದೇಶದಾದ್ಯಂತ ಬಿಜೆಪಿ ನಾಯಕರು, ಕೇಂದ್ರ ಸಚಿವರು, ಶಾಸಕರು, ಬಿಜೆಪಿ ಆಡಳಿತ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕರು ಚೌಕಿದಾರರಾಗಿ ಬದಲಾಗಿದ್ದಾರೆ. ರಾಜ್ಯದಲ್ಲೂ ಅಲೆ, ಕರ್ನಾಟಕದಲ್ಲೂ ಚೌಕಿದಾರರ ಅಲೆ ಎದ್ದಿದ್ದು ಕೆಎಸ್ ಈಶ್ವರಪ್ಪ, ಶೋಭಾ ಕರ್ಲಂದಾಜೆ, ಅರವಿಂದ್ ಲಿಂಬಾವಳಿ, ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ಪ್ರತಾಪ್ ಸಿಂಹ, ಸುರೇಶ್ ಕುಮಾರ್, ನಳಿನ್ ಕುಮಾರ್ ಕಟೀಲ್, ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಸೇರಿದಂತೆ ಅನೇಕರು ತಮ್ಮ ಹೆಸರಿನ ಮೊದಲು ಚೌಕಿದಾರ್ ಎಂಬ ಪದ ಸೇರಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ದೇಶದ ಪ್ರತಿಯೊಬ್ಬ ನಾಗರಿಕರು ಮುಂದಾಗಬೇಕು, ಇದೇ ಕಾರಣಕ್ಕೆ ನಾನು ನನ್ನನ್ನ ಚೌಕಿದಾರ್ ಕಾವಲುಗಾರ ಎಂದು ಘೋಷಿಸಿಕೊಂಡಿದ್ದರು. ನನಗೆ ಈ ಹೋರಾಟದಲ್ಲಿ ಬೆಂಬಲ ನೀಡಲು ನೀವೆಲ್ಲರೂ ನಾನು ಕೂಡ ಕಾವಲುಗಾರ ಎಂದು ಪ್ರತಿಜ್ಞೆ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದ್ದರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ರಫೇಲ್ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಚೌಕಿದಾರ್ ಚೋರ್ ಹೈ, ಕಾವಲುಗಾರನೇ ಕಳ್ಳ ಎಂದು ಮೋದಿ ಅವರನ್ನು ಟೀಕಿಸಿದ್ದರು. ಇದಕ್ಕೆ ತಿರುಗುಬಾಣವಾಗಿ ಪ್ರಧಾನಿ ಈ ಅಭಿಯಾನವನ್ನು ಆರಂಭಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗಿತ್ತು. ನಾನೊಬ್ಬನೇ ದೇಶ ಸೇವೆ ಮಾಡುತ್ತಿಲ್ಲ, ಯಾರೆಲ್ಲ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೋ ಅವರೆಲ್ಲ ಕಾವಲುಗಾರರೇ, ಭ್ರಷ್ಟಾಚಾರ, ದುಷ್ಟತನ, ಸಮಾಜ ವಿರೋಧಿ ಕೆಲಸಗಳ ವಿರುದ್ಧ ಹೋರಾಡುವವರೆಲ್ಲ ಚೌಕಿದಾರರೇ, ಭಾರತದ ಪ್ರಗತಿಗಾಗಿ ಪರಿಶ್ರಮದಿಂದ ಶ್ರಮಿಸಿರುವವರೆಲ್ಲ ಚೌಕಿದಾರರೇ ಎಂದು ಪ್ರತಿಯೊಬ್ಬ ಭಾರತೀಯ ಹೇಳುತ್ತಿದ್ದಾನೆ ಮೈ ಬಿ ಚೌಕಿದಾರ್ ಎಂದು. ಇದರ ಜೊತೆಗೆ 3 ನಿಮಿಷಗಳ ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಲಾಗಿದ್ದು, ಇದರಲ್ಲಿ ಭಾರತೀಯ ನಾಗರಿಕರು ತಾವು ತಮ್ಮ ಸ್ವಂತ ಮನೆಗಳ ಹೆಮ್ಮೆಯ ಚೌಕಿದಾರರು ಎಂದು ಹೇಳಿಕೊಳ್ಳುತ್ತಿರುವುದನ್ನು ತೋರಿಸಲಾಗಿದೆ. ಹೀಗೆ ಪ್ರತಿಯೊಬ್ಬರು ಅಂತಿಮವಾಗಿ ದೇಶದ ಕಾವಲುಗಾರರು ಎಂದು ಅಭಿಪ್ರಾಯವನ್ನು ಹಂಚಿಕೊಂಡರು. ಅಂತೆಯೇ ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡದ್ದಷ್ಟೇ ಅಲ್ಲದೆ ಆ ಅಭಿಯಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅಪಹಾಸ್ಯಕ್ಕೀಡಾಗಿದ್ದಾರೆ. ಭಾರತವನ್ನು ಪ್ರೀತಿಸುವ ಒಬ್ಬ ನಾಗರಿಕನಾಗಿ ಮೈ ಬಿ ಚೌಕಿದಾರ್ ಅಭಿಯಾನದ ಭಾಗವಾಗಲು ನಾನು ಹೆಮ್ಮೆ ಪಡುತ್ತೇನೆ. ಭ್ರಷ್ಟಾಚಾರ, ಕಿತ್ತು ತಿನ್ನೋ ಬಡತನ, ಭಯೋತ್ಪಾದನೆಯನ್ನು ಸೋಲಿಸಲು ನನ್ನ ಕೈಲಾದ ಪ್ರಯತ್ನವನ್ನ ಮಾಡ್ತೀನಿ ಮತ್ತು ಸಶಕ್ತ, ಸದೃಢ, ಶ್ರೀಮಂತವಾದ ಹೊಸ ಭಾರತವನ್ನ ಕಟ್ಟಲು ಸಹಾಯ ಮಾಡುತ್ತೇನೆ ಎಂದು ಬಿಎಸ್ವೈ ಅವರು ಅಭಿಪ್ರಾಯವನ್ನು ಹಂಚಿಕೊಂಡರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.